ಭಾರತೀಯ ಸೈನಿಕರ ಕೈ ಸೇರಲಿದೆ ಅಮೆರಿಕದ ಅಸಾಲ್ಟ್ ರೈಫಲ್ಸ್. ಭಾರತೀಯ ಸೈನ್ಯವನ್ನ ಮತ್ತಷ್ಟು ಬಲಪಡಿಸಲು ಭಾರತೀಯ ರಕ್ಷಣಾ ಇಲಾಖೆ ಮುಂದಾಗಿದೆ. ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕದಿಂದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಮುಂದಾಗಿದೆ. ಅಸಾಲ್ಟ್ ರಫೇಲ್ಸ್ ಅತ್ಯಾಧುನಿಕ ಯುದ್ಧ ಸಾಮಗ್ರಿಗಳು ಹಾಗೂ ವಿಶೇಷ ಪ್ಯಾರಾಚೂಟ್ಗಳನ್ನು ಅಮೆರಿಕದಿಂದ ಖರೀದಿಸಲು ಭಾರತ ಮುಂದಾಗಿದೆ. ಈ ಸಂಬಂಧ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅಮೆರಿಕದೊಂದಿಗೆ ಚರ್ಚೆ ನಡೆಸಲಿದ್ದಾರೆ. 1,000 ಕೋಟಿ ರೂಪಾಯಿ ಮೌಲ್ಯದ ಯುದ್ಧ ಸಾಮಗ್ರಿಗಳಿಗಾಗಿ ಭಾರತ ಪ್ರಸ್ತಾವನೆ ಸಲ್ಲಿಸಿದ್ದು, ಇದಕ್ಕೆ ಅಮೆರಿಕ ಒಪ್ಪಿದ್ದೇ ಆದಲ್ಲಿ ಭಾರತೀಯ ಸೇನೆಯ ಬಲ ಮತ್ತಷ್ಟು ಹೆಚ್ಚಾಗಲಿದೆ. ಇನ್ನು ಅಮೆರಿಕ ಹಾಗೂ ಭಾರತದ ನಡುವೆ ನಡೆಯಲಿರುವ ಈ ಮಾತುಕತೆ ಎರಡು ಸರ್ಕಾರಗಳ ನಡುವೆ ನಡೆಯುವ ಒಪ್ಪಂದವಾಗಿದ್ದು, ಫಾರಿನ್ ಮಿಲಿಟರಿ ಸೇಲ್ಸ್ ರೂಲ್ನ ಅಡಿಯಲ್ಲಿ ಖರೀದಿ ನಡೆಯಲಿದೆ. ಈಗಾಗಲೇ ಭಾರತೀಯ ಸೇನೆಯ ಬಳಿ ಅಮೆರಿಕದ M4A1 ಅಸಾಲ್ಟ್ ರೈಫಲ್ಗಳು ಸೇರಿದಂತೆ ಹಲವು ಶಸ್ತ್ರಾಸ್ತ್ರಗಳಿದ್ದು, ಇನ್ನೂ ಹೆಚ್ಚಿನ ಶಸ್ತ್ರಾಸ್ತ್ರಗಳ ಖರೀದಿಗೆ ಭಾರತ ಹೆಜ್ಜೆಯಿಟ್ಟಿದೆ. ನಾಡದೇವತೆಗೆ ಆಶೀರ್ವಾದ ಪಡೆದ ಸುಮಲತಾ ನಾಮಪತ್ರಕ್ಕೆ ವಿಶೇಷ ಪೂಜೆ. ರಾಜಕೀಯ ಅಖಾಡಕ್ಕೆ ಧುಮುಕಿದ ಮೇಲೆ ಎರಡನೇ ಬಾರಿಗೆ ಸುಮಲತಾ ಅಂಬರೀಷ್ ನಾಡ ಆದಿದೇವತೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ. ಸುಮಲತಾ ಜೊತೆ ಅವರ ಪುತ್ರ ಅಭಿಷೇಕ್ ಹಾಗೂ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ದೇವಸ್ಥಾನಕ್ಕೆ ಆಗಮಿಸಿ ದೇವಿ ಆಶೀರ್ವಾದ ಪಡೆದರು. ಇಂದು 11 ಗಂಟೆ ಸುಮಾರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಉಮೇದುವಾರಿಕೆ ಪತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ತಮ್ಮ ಬೆಂಬಲಿಗರ ಜೊತೆ ತೆರಳಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಪಟ್ಟಿ ಕೊಟ್ಟಿದ್ದೇವೆ, ಮಿಕ್ಕಿದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಶೆಟ್ಟರ್. ನಿನ್ನೆಯ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆಯ ಬಳಿಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾತನಾಡಿದರು. ರಾಜ್ಯದ 28 ಸ್ಥಾನಗಳ ಅಭ್ಯರ್ಥಿಗಳ ಪಟ್ಟಿಯ ಬಗ್ಗೆ ಸಭೆಯಲ್ಲಿ ವರಿಷ್ಠರ ಜೊತೆ ಚರ್ಚಿಸಲಿದ್ದೇವೆ, ಅವರು ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಕಾಯುತ್ತಿದ್ದೇವೆ ಎಂದರು. ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿಯ ಬಗ್ಗೆ ವರಿಷ್ಠರಿಗೆ ಮನವರಿಕೆ ಮಾಡಿದ್ದೇವೆ, ಮಿಕ್ಕಿದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದರು. ಹಲ್ಲೆ ಮಾಡುವಂಥದ್ದು, ಅವರಿಗೆ ಚಾಕು ಇದೇ ಮಾಡುವಂಥದ್ದು ನೋಡಿದರೆ ಬಹುಶಃ ರಾಜ್ಯದಲ್ಲಿ ಒಂದು ಸುರಕ್ಷತೆ ಭಾವನೆ ಅನ್ನುವಂಥದ್ದು ಹೋಗಿಬಿಟ್ಟಿದೆ. ಹೀಗಾಗಿ ಪದೇ ಪದೇ ನಾವು ಅದನ್ನೇ ಹೇಳ್ತೀವಿ, ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇಟ್ಕೊಳ್ಳಿ, ಅಧಿಕಾರಿಗಳಿಗೆ ಇಂಪಾರ್ಷಿಯಲ್ ತನಿಖೆ ಮಾಡಲಿಕ್ಕೆ, ಅವರಿಗೆ ಎಲ್ಲ ರೀತಿಯಾದ ಕಾನೂನು ಸುವ್ಯವಸ್ಥೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಎಲ್ಲ ಅಧಿಕಾರ ಕೊಡಿ ಅಂತ ಹೇಳ್ತೀವಿ. ಆದರೆ ಎಲ್ಲ ಕಡೆ ಇನ್ಫ್ಲೂಯೆನ್ಸು ಇಂಟರ್ವೆನ್ಷನ್ ಆಗಿದ್ದರಿಂದ ಇವತ್ತು ಆಡಳಿತ ವ್ಯವಸ್ಥೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಮತ್ತು ಯಾವ ಗುಂಡಾಗಳಿಗೆ ಆಗಲಿ ಅಥವಾ ಕಾನೂನುಬಾಹಿರ ಚಟುವಟಿಕೆ ಮಾಡುವಂಥವರಿಗೆ ಕಾನೂನಿನ ಬಗ್ಗೆ ಭಯ ಇಲ್ಲ, ಪೊಲೀಸ್ ವ್ಯವಸ್ಥೆ ಬಗ್ಗೆ ಭಯ ಇಲ್ಲ. ಅದಕ್ಕಾಗಿ ಇವತ್ತು ಲೋಕಾಯುಕ್ತ ಕಚೇರಿಗೆ ಓಪನ್ ಆಗಿ ಬಂದು ಇವತ್ತು ಈ ರೀತಿ ಅಟ್ಯಾಕ್ ಮಾಡುವಂತ ನೋಡಿದ್ರೆ ಬಹುಶಃ ನಾಳೆ ಯಾರೂ ಸುರಕ್ಷಿತವಾಗಿ ತಮ್ಮ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರ ಮನೆಗೂ ಬಂದು ಯಾರು ಬೇಕಾದರೂ ಬಂದು ಚಾಕು ಹಾಕುವಂಥದ್ದು, ಮತ್ತು ಯಾರು ರಸ್ತೆಯಲ್ಲಿ ಒಬ್ಬಂಟಿಗೆ ಬಯಲು ಹೊಂಟ್ರೆ ಅವ್ರಿಗೆ ಚಾಕು ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಎಲ್ಲ ಕಡೆ ಮರ್ಡರ್ಸ್ ಆಗ್ತಾ ಇದಾವೆ, ದರೋಡೆ ಆಗ್ತಾ ಇದ್ದಾವೆ, ಆದರೆ ಕಾನೂನು ಪ್ರಕಾರ ಯಾವುದೇ ಕ್ರಮ ಆಗ್ತಾ ಇಲ್ಲ. ಅದರಿಂದ ಇವತ್ತು ಲೋಕಾಯುಕ್ತದ ಮೇಲೆ ಇವನು ಇವತ್ತಿನ ಚಾಕು ಇರುತ್ತಿದ್ದಲ್ಲ, ಇದು ಇಡೀ ಒಂದು ಕಾನೂನು ಸುವ್ಯವಸ್ಥೆಗೆ ಚಾಕು ಇರುತ್ತೆ, ಇದ್ದಂಗೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದ್ದಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡದಿದ್ದರೆ ಇನ್ನೂ ಅನಾಹುತಗಳು ಭಾಳ ಆಗ್ತವೆ. ಬಹುಶಃ ಎಲ್ಲಿವರೆಗೆ ನಾನು ಹೇಳ್ತೇನೆ ಅಂದರೆ MM ಕಲಬುರ್ಗಿಯವರ ಹತ್ಯೆ ಆಯಿತು, 2 ವರ್ಷ ಆಯಿತು, ಇನ್ನೂ ಸುಳಿವು ಸಿಗಲಿಲ್ಲ. ಗೌರಿ ಲಂಕೇಶರ ಹತ್ಯೆ ಆಯಿತು, ಇನ್ನೂ ಸುಳಿವು ಇಲ್ಲ. 24ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ದಿನನಿತ್ಯ ಒಂದು ಹೆದರಿಕೆ ವಾತಾವರಣ ಇದೆ. ಆದರೂ ಮುಖ್ಯಮಂತ್ರಿ ಆಗಲಿ ಗೃಹ ಸಚಿವರಾಗಲಿ ಇದ್ರ ಬಗ್ಗೆ ಜನರಿಗೆ ವಿಶ್ವಾಸ ತಗೋಂಥ ಕೆಲಸ ಇವತ್ತು ಆಗ್ತಾ ಇಲ್ಲ. ಇದೊಂದು ಇನ್ವೆಸ್ಟಿಗೇಷನ್ ಆಗಬೇಕು. ಅದು ಯಾವ ತನಿಖೆ, ನ್ಯಾಯಾಂಗ ತನಿಖೆ ಮಾಡ್ತಿರೋ, CBI ತನಿಖೆ ಮಾಡ್ತಿರೋ, ಅದು ಇಟ್ ಈಸ್ ಲೆಫ್ಟ್ ಟು ದಿ ಗೌರ್ಮೆಂಟ್. ಆದರೆ ಈ ಒಂದು ಸಿಚುವೇಶನ್ ಕಾನೂನು ಸುವ್ಯವಸ್ಥೆನ ತಹಬದಿಗೆ ತರುವಂಥ ಕೆಲಸ ನೀವೇನು ಮಾಡಬೇಕಾಗಿತ್ತಲ್ಲ, ಅದನ್ನು ಮಾಡೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಎಲ್ಲಿವರೆಗೆ ಅಂದ್ರೆ ನಾನು ಹೇಳ್ತೀನಿ, ನಿಜವಾಗಿ ಗೃಹ ಸಚಿವರು ರಾಜೀನಾಮೆ ಕೊಡಬೇಕಾಗ್ತದೆ, ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕಾಗ್ತದೆ. ಇವತ್ತು ದಿನನಿತ್ಯ ಜನಸಾಮಾನ್ಯ ಹತ್ಯೆ ಆಯಿತು, ಈಗ ಲೋಕಾಯುಕ್ತರ ಹತ್ಯೆ, ನ್ಯಾಯಾಧೀಶರ ಹತ್ಯೆ ಆಗುವಂತ. ವಿಶ್ವಕಪ್ ಟೂರ್ನಿಗೂ ಮುನ್ನ ಆಸ್ಟ್ರೇಲಿಯಾಗೆ ಡಬಲ್ ಶಾಕ್. ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಅನುಭವಿ ವೇಗಿಗಳಾದ ಮಿಚೆಲ್ ಸ್ಟಾರ್ಕ್ ಹಾಗೂ ಜೋಶ್ ಹೆಜಲ್ವುಡರ ಸೇವೆ ಅಲಭ್ಯವಾಗುವ ಸಾಧ್ಯತೆ ದಟ್ಟವಾಗಿದೆ. ಇಬ್ಬರು ಗಾಯದಿಂದ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದ ಕಾರಣ ಅವರನ್ನ ತಂಡಕ್ಕೆ ಆಯ್ಕೆ ಮಾಡುವ ಬಗ್ಗೆ ಕ್ರಿಕೆಟ್ ಆಸ್ಟ್ರೇಲಿಯಾ ಆಯ್ಕೆ ಸಮಿತಿಯಲ್ಲಿ ಗೊಂದಲ ಶುರುವಾಗಿದೆ. ಈ ಇಬ್ಬರು ಹೊರಬಿದ್ದರೆ ಯುವ ವೇಗಿ ಜಾಯಿ ರಿಚರ್ಡ್ಸನ್
ಅವಕಾಶ ಸಿಗುವ ನಿರೀಕ್ಷೆ ಇದೆ. ಭಾರತ ವಿರುದ್ಧ ಸರಣಿಗಳಲ್ಲಿ ರಿಚರ್ಡ್ಸನ್ ಉತ್ತಮ ಪ್ರದರ್ಶನ ತೋರಿದ್ದರು. ಇದೇ ವೇಳೆ ಪ್ಯಾಟ್ ಕಮಿನ್ಸ್, ನೆಥಲ್ ಕೌಲ್ಟರ್ ನೈಲ್, ಕೇನ್ ರಿಚರ್ಡ್ಸನ್, ಜೇಸನ್ ಬರ್ಹೆಂಡೂರ್ ಸಹ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ. ನಿಷೇಧಿತ ಶಿಕ್ಷೆ ಮುಗಿಸಿ ಸ್ಟೀವ್ ಸ್ಮಿತ್ ಹಾಗೂ ಡೇವಿಡ್ ವಾರ್ನರ್ ಆಸೀಸ್ ತಂಡ ಸೇರಿಕೊಳ್ಳಲು ರೆಡಿಯಾಗಿದ್ದಾರೆ. ಸದ್ಯ ಐಪಿಎಲ್ ಟೂರ್ನಿ ಆಡಲಿರುವ ಸ್ಮಿತ್ ಹಾಗೂ ವಾರ್ನರ್ ಬಳಿಕ ವಿಶ್ವಕಪ್ ಟೂರ್ನಿ ಆಡಲಿದ್ದಾರೆ. ಆದರೆ ತಂಡದ ಪ್ರಮುಖ ವೇಗಿಗಳು ಅಲಭ್ಯವಾಗಿರುವ ಸಾಧ್ಯತೆ ಇರುವುದರಿಂದ ಆಸೀಸ್ಗೆ ಮತ್ತೆ ತಲೆನೋವು ಶುರುವಾಗಿದೆ. ದೇವೇಗೌಡರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಸಲಹೆ ಕೊಟ್ಟ ಮಾಜಿ ಸಿಎಂ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಎನ್ನುವುದು ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ. ಖುದ್ದು ಗೌಡರು ಈ ವಿಚಾರದಲ್ಲಿ ಗೊಂದಲದಲ್ಲಿದ್ದು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಉತ್ತಮ ಎನ್ನುವ ಚಿಂತೆ ಕಾಡುತ್ತಿದೆ ಎನ್ನಲಾಗ್ತಿದೆ. ಇದೀಗ ದೇವೇಗೌಡರ ಶಿಷ್ಯ ಎಂದೇ ಕರೆಸಿಕೊಳ್ಳುವ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಗುರುವಿಗೆ ಈ ವಿಚಾರವಾಗಿ ಟಿಪ್ಸ್ ನೀಡಿದ್ದಾರೆ. ನೀವು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ಗೆಲುವು ಸುಲಭವಾಗಲಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಎಂದು ಹೇಳಲಾಗ್ತಿದೆ. ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ನ 5 ಜನ ಹಾಗೂ ಜೆಡಿಎಸ್ನ 2 ಶಾಸಕರಿದ್ದಾರೆ. ಹೀಗಾಗಿ 2 ಪಕ್ಷದವರು ಸೇರಿ ಒಟ್ಟಿಗೆ ಕೆಲಸ ಮಾಡಿದರೆ ಗೆಲ್ಲುವುದು ಗ್ಯಾರಂಟಿ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ತುಮಕೂರಿನಲ್ಲಿ ನೀವು ಗೆಲ್ಲಬಹುದು, ಆದರೆ ಅಲ್ಲಿ ಬೇರೊಬ್ಬ ಅಭ್ಯರ್ಥಿ ಹಾಕಿದರೂ ಗೆಲ್ತಾರೆ. ಆದರೆ ಬೆಂಗಳೂರು ಉತ್ತರದಲ್ಲಿ ಅಭ್ಯರ್ಥಿಗಳ ಕೊರತೆ ಇರುವುದರಿಂದ ನೀವು ಸ್ಪರ್ಧಿಸಿದರೆ ಉತ್ತಮ ಎಂದು ಸಿದ್ದರಾಮಯ್ಯ ದೇವೇಗೌಡರಿಗೆ ಸಲಹೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ಈ ವಿಷಯದ ಬಗ್ಗೆ ದೇವೇಗೌಡರು ಸಹ ಯೋಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದ್ದಾರೆ.